ಸೊ ವೀಕ್ಷಕರೇ ನೋಡಿ, ಇವಾಗ ಚಳಿಗಾಲದಲ್ಲಿ ಎಸ್ಪೆಷಲಿ ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜಾನ್ವರಿ ಚಳಿದಾಗ ಏನಾಗುತ್ತೆ, ಎಲೆಗಳೆಲ್ಲ ಮುಟ್ರ ರೋಗ ಥರ ಬರುತ್ತೆ. ಸೊ ಏನು ತಲೆ ಕೆಡಿಸ್ಕೊಂಬಿಡಿ, ಎಕ್ಸಾಂಪಲ್ ತೋರಿಸ್ತೀನಿ. ಸೊ ಎಲೆಗಳು ನಿಮಗೆ ಸ್ವಲ್ಪ ಈ ಥರ ಆಗ್ಬೋದು ನೋಡಿ, ಸ್ವಲ್ಪ ಈ ಥರ ಎನಿ ಚೇಂಜಸ್ ಆಗ್ಬೋದು, ಏನು ತೊಂದರೆ ಇಲ್ಲ. ತುಂಬ ಆದಾಗ ಒಂದು ಸ್ಪ್ರೇ, ನಾವೇನು ಸ್ಪ್ರೇ ಕೊಟ್ಟಿದ್ದೀರಿ ಅದನ್ನು ಸ್ಪ್ರೇ ಮಾಡಿದ್ರೆ ಆಯಿತು ನೋಡಿ. ಈ ಥರ ಸುಕ್ಕು ಬೇಸಿಕ್ಲಿ ಈ ಚರ್ಮದ ಮೇಲೆ ಹೆಂಗೆ ಸುಕ್ಕು ಬರುತ್ತೆ ಆ ಥರ ಸುಕ್ಕು ಬರುತ್ತೆ, ಏನು ತೊಂದರೆ ಇಲ್ಲ. ನಾನು ಏನಕ್ಕಂದರೆ ಇದು ಎರಡನ್ನೂ ಕವರ್ ಮಾಡ್ತಾಯಿನಿ, ಹುಳ ಮತ್ತು ಸ್ಪ್ರೇ ಎರಡೂ ಮಾಡೋದ್ರಿಂದ ಏನಾಗುತ್ತೆ, ಹುಳ ಪಾಡಿಗೆ ಹುಳ ಸಾಯುತ್ತೆ. ಸ್ಪ್ರೇ ಮಾಡಿದಾಗ ನಿಮಗೆ ಈ ರೋಗ ಏನು ಮುಟ್ಟು ರೋಗ ಮತ್ತು ಡೆವಲಪ್ಮೆಂಟು ಎಲ್ಲನೂ ಆಲ್ ಇನ್ ಒನ್. ಸೊ ನೋಡ್ಬೋದು ಇವಾಗ ಹುಳ ಬಂದಾಗ ಯಾವ ಥರ ಆಗುತ್ತೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಇದೆಲ್ಲ ಹುಳ ತಿಂದಿರೋಂಥದ್ದು ಎಲೆ ಮೇಲೆ. ಸೊ ಇದು ಫುಲ್ಲು ಎಲೆನ ತಿಂದ್ಬಿಟ್ಟಿದೆ ನೋಡಿ, ಈ ಥರ ಆಗುತ್ತೆ. ಸೊ ಇದಕ್ಕೆ ಮೆಣಸಿನ್ಕಾಯಿ ಕಷಾಯನ ಡೈರೆಕ್ಟಾಗಿ ಸ್ಪ್ರೇ ಜೊತೆ ಮಿಕ್ಸ್ ಮಾಡ್ಕೊಂಡು ಹೊಡೆದ್ಬಿಟ್ರೆ ಆಯಿತು ವೀಕ್ಷಕರೇ. ಇದು ನಿಮಗೆ ಸ್ಟಾರ್ಟಿಂಗು ಎರಡು ತಿಂಗಳಲ್ಲಿ, ಮೊದಲನೇ ತಿಂಗಳು ಮತ್ತು ಎರಡನೇ ತಿಂಗಳು ಆಗೋಂಥದ್ದು. ಸೊ ಈ ಸುಳಿ, ಈ ಸುಳಿ ಬಗ್ಗೆ ಆಲ್ರೆಡಿ ನಿಮಗೆ ತಿಳಿಸಿದ್ದೀನಿ, ಇಲ್ಲಿ ನೋಡ್ಬೋದು. ಇದೆಲ್ಲ ಸನ್ಬರ್ನ್ ಥರ ಪ್ಲಸ್ ಹುಳ. ಸೊ ಏನಕ್ಕೆ ಅಂದರೆ ಇದು ಇನ್ನೂ ತುಂಬ ಎಳೆದಿರುತ್ತಲ್ಲ, ಹಾಗಾಗಿ ನಿಮಗೆ ಸನ್ಬರ್ನ್ ಆಗುತ್ತೆ. ಸೊ ಎಲೆ ದೊಡ್ಡದಾಗ್ತಾ ಆಗ್ತಾ ಅದು ನಿಮಗೆ ಅಡ್ಜಸ್ಟ್ ಆಗುತ್ತೆ. ಹಂಗೆ ನೋಡ್ಬೋದು ನಿಮಗೆ ಹುಳ ಎಲ್ಲ ಹೆಂಗಿದ್ರು ಸ್ಪ್ರೇ ಮಾಡ್ತಿರಲ್ಲ, ನಿಮಗೆ ಅದು ಸ್ಪ್ರೇ ಬಗ್ಗೆ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ನಿಮಗೆ ಹುಳ ಕಾಣ್ತಾ ಇದೆಯಾ. ಸೊ ಈ ಕಂಬಳಿ ಹುಳ ಥರ ಬರುತ್ತೆ. ಸೊ ಇದೆಲ್ಲ 100% ನಿಮಗೆ ವಾಸಿ ಓಡೋಗುತ್ತೆ. ಮೆಣಸಿನ್ಕಾಯಿ ಕಷಾಯ ಹೊಡೆದಾಗ ಇದೇನು ನಮ್ಮ ಕಂಬಳಿ ಹುಳ ಇದೆ ನೋಡ್ಬೋದು. ಸೊ ಈ ಥರ ಎಲೆ ಒಳಗಡೆನೂ ಬರ್ಬೋದು ನೋಡಿ, ಇಲ್ಲಿ ಒಳಗಡೆ ಎರಡು ಮೂರು ಇದ್ದಾವೆ. ಸೊ ಏನು ತೊಂದರೆ ಇಲ್ಲ ವೀಕ್ಷಕರೇ, ನೀವು ಈ ಮೆಣಸಿನ್ಕಾಯಿ ಕಷಾಯ ಹೊಡೆದ್ಬಿಟ್ರೆ ಹೆಂಗಿದ್ರೂ ಸ್ಪ್ರೇ ಮಾಡ್ತಿರಲ್ಲ. ಸೊ ಆ ಸ್ಪ್ರೇ ಜೊತೆಗೇ ಇದನ್ನು ಹೊಡೆದ್ಬಿಟ್ರೆ ಆಯಿತು ನೋಡ್ಬೋದು ನೀವು ಎಲ್ಲ ತಿಂದಾಕಿರೋದು. ಸೊ ಈ ಮೆಣಸಿನ್ಕಾಯಿ ಕಷಾಯ ಹೆಂಗಿದ್ರು ಇವಾಗ ನಾಳೆ ಸ್ಪ್ರೇ ಮಾಡೋದ್ರಿಂದ ನಿಮ್ಗೆ ಅದ್ರ ಬಗ್ಗೆನೂ ತೋರಿಸ್ಬೋದು. ಸೊ ಇದು ಫಸ್ಟು 2 ಮಂತ್ಸು ಬರೋಂಥ ಪ್ರಾಬ್ಲಮ್ಮು ಏನು ಅಂದರೆ ಮುಟ್ರ ರೋಗ ನೋಡಿ, ಇದು ಎಲೆ ಈ ಥರ ಎಲ್ಲ ಫೋಲ್ಡ್ ಆಗುತ್ತೆ, ಏನು ತೊಂದರೆ ಇಲ್ಲ, ಅದೇ ಪಿಕಪ್ ಆಗುತ್ತೆ. ಸೊ ಈ ಮೆಣಸಿನ್ಕಾಯಿ ಕಷಾಯ ಮತ್ತು ನಮ್ಮ ಸ್ಪ್ರೇ ಎರಡೂ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಹೊಡೆದ್ಬಿಟ್ರೆ ನಿಮಗೆ 100% ಕ್ಲಿಯರ್ ಆಗುತ್ತೆ. ಸೊ ನೋಡ್ತಾ ಇರಿ. ಸೊ ಈ ಥರ ಅಬ್ಸರ್ವ್ ಮಾಡ್ಬೇಕು ನೀವು, ಏನು ಮಾಡಬೇಕು ಆರಾಮಾಗಿ ಬೆಳಿಗ್ಗೆ ಒಂದ್ಸತಿ ಸಾಯಂಕಾಲ ಒಂದ್ಸತಿ ನೀವು ನೀಟಾಗಿ ಒಂದೊಂದು ಅಬ್ಸರ್ವ್ ಮಾಡ್ತಾಯಿದ್ರೆ ಸಕ್ಸಸ್ ಗ್ಯಾರಂಟಿ. ಬೇರೆ ಏನು ಮಾಡೋದು ಬೇಡ, ಎಲ್ಲ ಬೇರೆ ಕೆಲಸಗಳನ್ನೆಲ್ಲ ಸೈಡಿಗಿಟ್ಟು ತುಂಬ ಇಂಪಾರ್ಟೆಂಟ್ ಇದೆಲ್ಲ. ಮಕ್ಕಳು ಸಾಕ್ದಂಗೆ ಸಾಕ್ಬೇಕು ನಾವು. ಇವಾಗ ಮಕ್ಕಳುಗಳು ಹೆಂಗೆ ತಲೆಗೆಣ್ಣೆ ಹಚ್ಚಿ ಮಸಾಜ್ ಮಾಡಿ ಬೆನ್ನಿಗೆ, ಬಾಡಿಗೆ, ತಲೆಗೆ ಎಲ್ಲಿ ಏನಾಯಿತು ಅಂತ ಫುಲ್ಲು ನಾವು ನೋಡ್ತೀರಿ. ಆ ಥರ ಇದನ್ನು ಕಾಪಾಡ್ಕೊಬೇಕಾಗಿದೆ ನೋಡಿ. ತುಂಬ ಖುಷಿಯಾಗುತ್ತೆ ಎಷ್ಟು ಚೆನ್ನಾಗಿ ನೋಡ್ಬೋದು ಇಲ್ಲಿ ನೋಡಿ, ಒಂದು ಇಡೀ ಸಾಲ್ತಾ ಇಲ್ಲ ಎಷ್ಟು ಚೆನ್ನಾಗಿದೆ. ಸಕ್ಸಸ್ಸು ಕನ್ಸು ಕಾಣ್ತಾ ಇರೋಣ, ಅದ್ರ ಪ್ರಕಾರ ಮಾಡ್ತಾ ಇರೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕನ್ಸು ಕಾಣಬೇಕು ಯಾವಾಗಲೂ, ಕನಸು ಕಾಣೋ ತಕ್ಕಂಗೆ ನಾವು ಕೆಲಸನೂ ಮಾಡಬೇಕು. ಬರೇ ಕನಸು ಕಾಣಿದ್ರೆ ಫೇಲ್ಯೂರ್ ಆಗ್ತೀವಿ. ಕನಸು ಜೊತೆಗೆ ಎಲ್ಲ ಥರ ಕಷ್ಟಪಡೋಣ ಫ್ರೆಂಡ್ಸ್. ಇದು 1.5 ತಿಂಗಳು 2 ತಿಂಗಳಾಗಿದೆ, ಇನ್ನು 8-10 ತಿಂಗಳು ಅಷ್ಟೇ ಕಾಯ್ತಾ ಇರಿ. ಹಿಂಗೆ ಟೈಮು ಟಕ 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 ಪಾಸ್ ಆಗಿಬಿಡುತ್ತೆ. ಎಲ್ಲ ನಿಮ್ಮ ಡ್ರೀಮ್ಸ್ನ 100% ಫುಲ್ಫಿಲ್ ಮಾಡೋಣ. ಎಲ್ಲ ಜೊತೆಗೆ ಸೇರಿ 100,000 ಜನ ಫಾಲೋ ಮಾಡ್ತಾಯಿದ್ದಾರೆ. ನಿಮ್ಮೆಲ್ಲರ ಸಕ್ಸಸ್ಸು ಹಂಚ್ಕೊಳೋಣ, ನಾನು ನಿಮ್ಮ ಜೊತೆ ಇದ್ದೀನಿ. ಪ್ರತಿಯೊಂದು ಚಿಕ್ಕ ಮಕ್ಕಳಿಗೆ ABCD ಹೇಳ್ಕೊಡಂಗೆ ಹೇಳ್ಕೊಡ್ತೀನಿ. ನಮ್ಮ ರೈತ್ರ ಮಕ್ಕಳು ಕೋಟ್ಯಾಧೀಶ್ವರ ಆಗಬೇಕು, ನಾನು ಹೇಳ್ದಂಗೆ ಮಾಡಿ
100% ಸಕ್ಸಸ್ಸು ನೋಡಿ. ಪ್ರತಿಯೊಂದು ಇದಕ್ಕಿಂತ ಇನ್ನೇನಾದ್ರು ಹೇಳ್ಕೊಡ್ಬೇಕಾ? ನೀವೇ ಹೇಳಿಕೊಡಿ, ನೀವೇ ಹೇಳಿ, ಪ್ರತಿಯೊಂದು ಹೇಳ್ತಾ ಇರ್ತೀನಿ ಅದ್ರ ಪ್ರಕಾರ ಮಾಡಿ ನೋಡಿ. ಈ ಥರ ಎಲ್ಲ ಎಲೆ ಈ ಥರ ಆಗ್ಬೋದು, ಏನು ತೊಂದರೆ ಇಲ್ಲ, ಕಣ್ಣು ಮುಚ್ಕೊಂಡು. ನೇಚರ್ ಸರ್, ಇದೆಲ್ಲ ನೇಚರ್, ಆರಾಮಾಗಿ ನೇಚರ್ ಬಿಟ್ಬಿಡ್ಬೇಕು. ನೇಚರ್ ವಿಲ್ ಸಾಲ್ವ್ ಎವ್ರಿಥಿಂಗ್. ನಮ್ಮ ಕೆಲಸ ನಾವು ಮಾಡಿ ಮಿಕ್ಕಿದ ನೇಚರಿಗೆ ಬಿಟ್ಟರೆ, ನೇಚರಲ್ಲೇ ಎಲ್ಲ ಥರ ರೋಗ ನಿರೋಧಕ ಶಕ್ತಿ ದೇವ್ರು ಮಾಡಿದ್ದಾರೆ ಗಿಡಕ್ಕೆ. ನಾವು ಸಪೋರ್ಟಿವ್ ಆಗಿ ನಾವು ಕೆಲಸ ಮಾಡಬೇಕಷ್ಟೆ. ನಮ್ಮ ಜೀವಾಣಿಗಳು ಏನು, ಅದು ನೇಚರೇ. ಸೊ ಜೀವಾಣಿಗಳು ಬಿಟ್ಟರೆ ಅದ್ರ ಪಡಿಗೆ ಅದೆಲ್ಲ ಮಾಡುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ಖುಷಿಯಾಗುತ್ತೆ. ಸೊ ನಿಮ್ಮದು ಹಿಂಗೆ ಆಗ್ತಾಯಿರುತ್ತೆ, ಡೋಂಟ್ ವರಿ. ಒಬ್ಬೊಬ್ಬರು ಭೂಮಿ ಪ್ರಕಾರ ಒಂದು ಮೇಲೆ ಕೆಳಗೆ ಇರುತ್ತೆ, ಒಬ್ರದ್ದು ಎತ್ತರ ಜಾಸ್ತಿ ಇರ್ಬೋದು, ಒಬ್ರದ್ದು ಕಮ್ಮಿ ಇರ್ಬೋದು. ಏನು ನಾವೇನಿಲ್ಲ ಕಾಂಪಿಟೇಷನ್ ಮಾಡ್ತಿಲ್ಲ, ರೇಸ್ ಮಾಡೋದು ಬೇಡ. ಅವ್ರವ್ರದ್ದು ದೇವ್ರು ಏನು ಕೊಡ್ತಾನೋ ಕೊಡಲಿ, ಭೂಮಿ ತಾಯಿ ನಾವು ಚೆನ್ನಾಗಿ ನೋಡ್ಕೊಳೋಣ. ಭೂಮಿ ತಾಯಿ ಚೆನ್ನಾಗಿ ನೋಡಿಕೊಂಡ್ರೆ ನಮಗೆ ರಿಸಲ್ಟ್ ಗ್ಯಾರಂಟಿ ಬಂದೇ ಬರುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನೋಡ್ಬೋದು, ಫಸ್ಟ್ ಕ್ಲಾಸ್ ಆಗಿದೆ ನೋಡಿ ನಮ್ಮಿಂದ ಎಲ್ಲ ಗಿಡಗಳನ್ನ ಚೆನ್ನಾಗಿ ಬರುತ್ತೆ ಮತ್ತೆ.